ತಾಲೂಕಲ್ಲಿ ಇಡೀ ಮಾಲೂರು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ನಮ್ಮ ಜೊತೆ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಇದ್ದಾರೆ. ಇವತ್ತು 4 ವರ್ಷದಿಂದ ಪಕ್ಷವನ್ನು ಕಟ್ಟಿ ನಾನು ಬೆಳೆಸಿದ್ರೆ ಕೂಡ ನನಗಿಂತ ಈ ಮಾಲೂರು ತಾಲೂಕಲ್ಲಿ ಬೆಳೆಸಿದಂಥವ್ರು 40 ವರ್ಷದಿಂದ ಬೆಳೆಸಿದಂಥವ್ರು ಹನುಮಪ್ಪ ಅವರು, ದೇವರಾಜ್ ರೆಡ್ಡಿ ಅವರು, ರಾಜಾರಾಮ್ ಅವರು, ಹಿರಿಯರು ಸುಬ್ರಹ್ಮಣ್ಯ ರೆಡ್ಡಿ ಅವರು, ಈ ಥರ ಹಿರಿಯರು ತುಂಬ ಜನ ಹಿರಿಯರು ಇವತ್ತು ಇದ್ದಾರೆ. ಆದರೆ ನಮಗೆ ಈ ಒಂದು 2 ವರ್ಷದಲ್ಲಿ ತುಂಬಾ ಅವಮಾನಗಳಾಗಿದೆ. ನಾಡಪ್ರಭು ಕೆಂಪೇಗೌಡರ ವಿಚಾರದಲ್ಲಿ ಕೂಡ ಅವಮಾನ ಮಾಡಿದ್ರು, ನಮ್ಮ ರಥೋತ್ಸವ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಕೂಡ ರಥ ಬಂದಾಗ ಅವತ್ತು ಕೂಡ ಅವಮಾನ ಮಾಡಿದ್ರು. ನಮ್ಮ ಕಾರ್ಯಕರ್ತರು, ನಮ್ಮ ಮಾರ್ಕೆಟ್ ಹುಡುಗರು ಎಲ್ಲ ಸೇರಿ ಅವತ್ತು ಮಾಲಾರ್ಪಣೆ ಮಾಡಿದ್ರೆ ಕೂಡ ಮಾಲೆ ಕೂಡ ಹಾಕ್ಸ್ಕೊಳಕ್ಕೆ ನಮ್ಮ ರಾಜಕೀಯ ನಾಯಕರು ಮಾಲೆ ಕೂಡ ಹಾಕ್ಸ್ಕೊಂಡಿಲ್ಲ ಅಂತ ಅವಮಾನ ಮಾಡಿದ್ರು. ಹಲವಾರು ಜಾಗದಲ್ಲಿ ಅವಮಾನಗಳು ಮಾಡಿದ್ರು, ನಮ್ಮ ಕಾರ್ಯಕರ್ತರು ಮುಖಂಡರು ಯಾರು ಕೂಡ ಹೊಂದಿಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ವಿಶ್ವಾಸ ಇತ್ತು, ಏನೇ ಅವಮಾನ ಮಾಡಿದ್ರು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಜಯ ಸಿಗುತ್ತೆ ಅಂತೇಳ್ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ನಾವು ತೀರ್ಮಾನ ಮಾಡಿದ್ವಿ. ಆದರೆ ಈ ಥರ ಅನ್ಯಾಯ ಮಾಡ್ತಾರೆ ಅಂತೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇವತ್ತು ಪಕ್ಷದಲ್ಲಿ ದುಡಿದಂಥವ್ರಿಗೆ ಬೆಲೆ ಇಲ್ಲ, ಬೇರೆ ಪಕ್ಷದಲ್ಲಿ ಬರೋಂಥವ್ರಿಗೆ ಜಾಸ್ತಿ ಬೆಲೆ ಕೊಡ್ತಾರೆ. ಹಾಗಾಗಿ ಎಲ್ರಿಗೂ ನೋವಾಗಿ ಇವತ್ತು ಸಾಮಾನ್ಯ ಎಲ್ಲರೂ ಕೂಡ ರಾಜೀನಾಮೆ ಕೊಡುವಂಥ ಕೆಲಸ ಕೂಡ ನಾವು ಮಾಡಿದ್ವಿ. ನಾವು ಇಂಡಿಪೆಂಡೆಂಟಾಗಿ ಚುನಾವಣೆ ಮಾಡ್ತೀವಿ, ಜನರು ಏನು ಅಭಿಪ್ರಾಯ ತಿಳಿಸ್ತೋ ಅದ್ರ ಪ್ರಯೋಗಕ್ಕೆ ನಾವು ನಡ್ಕೊಂತೀವಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀವಿ. ಆತ್ಮೀಯ ಸ್ನೇಹಿತರಾದಂಥ ಹೂಡಿ ವಿಜಯ ಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಸುಮಾರು 1.5 ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಆ ಸರ್ಕಾರಗಳ ಪ್ರತಿಯೊಂದು ಯೋಜನೆಗಳನ್ನು ಪ್ರತಿಯೊಂದು ಮನೆ ಮನೆಗೂ ತಲುಪುವಂಥ ಕೆಲಸ ಆಗಿರ್ಬೋದು, ಅದೇ ರೀತಿಯಾಗಿ ಸುಮಾರು 40,000 ಕುಟುಂಬಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ವಿತರಣೆ ಮಾಡತಕ್ಕಂಥದ್ದಾಗಿರ್ಬೋದು, ಕುಡಿಯೋ ನೀರಿನ ಯೋಜನೆ ಆಗಿರ್ಬೋದು, ನಾನಾ ರೀತಿಯಾಗಿ ಕೊರೋನಾ ಅಂಥ ಸಂದರ್ಭದಲ್ಲಿ ಆಹಾರ ಕಿಟ್ಗಳಿಗೆ ವಿತರಣೆ ಆಗಿರ್ಬೋದು, ಮಾಸ್ಕ್ಗಳು, ಸ್ಯಾನಿಟೈಸರು, ಪ್ರತಿಯೊಂದು ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ನಿರಂತರ ತೊಡ್ಕೊಂಡಿದ್ದರು. ಅವರಿಗೆ ವಾಯಕಾಚ ಮಂತ ಖಂಡಿತವಾಗಲೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋಕ್ಕಂಥ ಸಂಪೂರ್ಣ ಭರವಸೆ ವಿಶ್ವಾಸ ನಮಗಿತ್ತು. ವರ್ಗದ ಪ್ರತಿನಿಧಿಯಾಗಿ ಈ ಮಾಲೂರು ತಾಲೂಕಿನಲ್ಲಿ ಸಾಕಷ್ಟು ಸೇವೆ ಮಾಡುತ್ತಿದ್ದ ಶ್ರೀ ಹೂಡಿ ವಿಜಯ ಕುಮಾರ್ ಅವರಿಗೆ ನಾವು ರಾಷ್ಟ್ರೀಯ ಪಕ್ಷವಾದರ ಅಭ್ಯರ್ಥಿಯಾಗುವ ಕನಸು ಕಂಡಿದ್ದೆ. ಆದರೆ ನಿರಾಶೆ ಆಗಿದೆ. ಆ ನಿರಾಶೆನ ನಾವು ಸ್ವಾಭಿಮಾನಿ ಬಳಗದ ಮುಖಾಂತರ ನಾವು ರೂಪಿಸಬೇಕಾಗಿದೆ, ಅದನ್ನು ತೋರಿಸಬೇಕಾಗಿರೋದ್ರಿಂದ ಎಲ್ಲ ಸಮುದಾಯದವರು ನಾನು ಕೈ ಮುಗಿದು ಬಿಡ್ತೀನಿ. ನಾವು ತೀರಾ ಹಿಂದುಳಿದ ವರ್ಗದವರು ಎಲ್ಲರೂ ಸಹಕಾರ ಕೊಟ್ಟು ಇಂಥ ಹೂಡಿ ವಿಜಯ ಕುಮಾರ್ ಅವ್ರಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಅವ್ರನ್ನ ಜಯಶೀಲನಾಗಿ ಮಾಡಿ ಹಿಂದುಳಿದ ವರ್ಗದ ಅಭ್ಯರ್ಥಿ ಪ್ರತಿನಿಧಿಸಿದ್ದಾರೆ, ಹಿಂದುಳಿದ ವರ್ಗದ ಸೇವೆ ಆಗಿರ್ತಾರೆ ಅನ್ನೋದನ್ನು ಎಲ್ಲರೂ ಮಣಗಂಡು ಅವ್ರ ಜೊತೆ ಇರೋಣ ಅಂತೇಳಿ, ಅವ್ರ ಜೊತೆ ಸಹಕಾರ ಕೊಟ್ಟು ಕುಡಿದು ಗೆಲ್ಲಿಸೋಣ ಅಂತೇಳಿ ಗೆಲ್ಲಿಸ್ಬೇಕು ಅಂತೇಳಿ ಮನವಿ ಮಾಡ್ತೀವಿ.